ಪುಲ್ವಾಮಾ ದಾಳಿಯಾಗಿ 5 ವರ್ಷ ಕಳೆದರೂ ಕೂಡ ಅದರ ಬಗ್ಗೆ ತುಟಿ ಬಿಚ್ಚದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಸರ್ಜಿಕಲ್ ಸ್ಟ್ರೈಕ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಬಿಜೆಪಿಗರ ಬಾಗಲಕೋಟೆ ಸಮಾವೇಶದಲ್ಲಿ ಮಾತನಾಡಿದಂಥ ಅವರು 2019 ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸುದ್ದಿಗೋಷ್ಠಿ ಮಾಡೋದಕ್ಕೆ ಹೇಳಿದ್ದೆ ಅನ್ನೋ ವಿಷಯವನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ನಾನೇ ಮಾಹಿತಿ ಕೊಡೋದಾಗಿಯೂ ಕೂಡ ತಿಳಿಸಿದ್ದೆ. ಆದರೆ ಪಾಕಿಸ್ತಾನದಲ್ಲಿ ಆಗ ಯಾರೂ ಫೋನ್ ಸಂಪರ್ಕಕ್ಕೆ ಸಿಗಲಿಲ್ಲ, ಫೋನ್ ಎತ್ತಲಿಲ್ಲ. ಆಗ ಪಾಕಿಸ್ತಾನದವರು ಕರೆ ಸ್ವೀಕರಿಸಿದ ನಂತರ ಜಗತ್ತಿಗೆ ನಾವು ತಿಳಿಸಿದ್ವಿ. ನಾನು ಬಾಲಾಕೋಟ್ ಬಗ್ಗೆ ಹೇಳಿದ್ರೆ ಹಲವರು ಬಾಗಲಕೋಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಂತ ಕೂಡ ಮೋದಿ ಹೇಳಿದ್ದಾರೆ. 5 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇರೋದು ನೋಡಿ, 2014 ಚುನಾವಣೆ ಅಂತ ಬಂದಾಗ ಆಗ ಭ್ರಷ್ಟಾಚಾರ, ಕಪ್ಪು ಹಣ, ಅನೇಕರು ಲೋನ್ ತೊಗೊಂಡು ಬೇರೆ ದೇಶಗಳಿಗೆ ಹೋಗಿದ್ದರು, ಸ್ವಿಸ್ ಬ್ಯಾಂಕ್ ಬೆಲೆ ಏರಿಕೆ, ಇಂಥ ಎಲ್ಲ ವಿಚಾರ ಇತ್ತು. 2019 ವಿಚಾರ ಅಂತ ಬಂದಾಗ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಚುನಾವಣೆಯಲ್ಲಿ ಬಹಳ ಚರ್ಚಿತವಾದಂಥ ವಿಚಾರ ಆಗಿತ್ತಾಗ. ಇದೀಗ ಮತ್ತೆ 2024 ಬಂದಾಗ ಈ ಪುಲ್ವಾಮಾ ವಿಚಾರವನ್ನು ಮಾತನಾಡದೆ ಸರ್ಜಿಕಲ್ ಸ್ಟ್ರೈಕ್ ವಿಚಾರದ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಬಾಗಲಕೋಟ್ ಕೀ ಚರ್ಚಾ ಶುರು ಹೋಗಿ ಆಪೋ ಯಾದ ಹೋಗಾ ಜಬ್ ಮೇನೆ ಬಾಲಾಕೋಟ್ ಮೇ ಏರ್ ಸ್ಟ್ರೈಕ್ ಕಿಯಾ ತೋ ಬಹುತ್ ಲೋಗೋ ಕೋ ಸಮಝ ನೀ ಆಯಾ ಬಾಲಾಕೋಟ್ ಹೈ ಕಹಾ ತೋ ಬಾಗಲಕೋಟ್ ಕೋ ಹೀ ಬಾಲಾಕೋಟ್ ಬಾಂಧ ಕರ್ಕೇ ಯಹಾ ಬಮ್ ಗಿರೆ ಯಹಾ ಬಮ್ ಗಿರೆ ಚಲಾಯಾ ಆಧಾ ಪೌನಾ ಘಂಟಾ ಐಸೆ ಹೀ ಚಲಾ ಭಾಯಿ ಜೋ ಬಹನೋ मैंने बालाकोट पर एयर स्ट्राइक किया, चोरी छुपे के नहीं किया, एयर स्ट्राइक कर करके प्रेस कॉन्फ्रेंस करके बताया कि आज हमने ऐसा ऐसा किया है और दुश्मन का इतना इतना नुकसान किया है. इतना ही नहीं, जब हमने एयर स्ट्राइक किया तो मैंने प्रेस को बुला के रखा था और फौज के लोगों को आया था 11 बजे प्रेस को बताना है, लेकिन मैंने कहा उसके पहले मैं पाकिस्तान को टेलीफोन करके सूचना दूंगा कि आज हमने रात को एयर स्ट्राइक की है, तुम्हारे इतने लोगों को मारा, इतनी तबाही की है, उसको बता दूंगा, छुपाऊंगा नहीं. लेकिन पाकिस्तान वाले टेलीफोन पर ही नहीं आते थे, तो मैंने कहा इंतजार करो, हमारे फौज का लोग इंतजार करते थे. करीब 12 बजे बात हुई, उसके बाद मैंने दुनिया को बताया कि मैंने रात को एयर स्ट्राइक किया है और पाकिस्तान के छक्के छुड़वा दिए हैं. भाइयों बहनों, ये मोदी छुपाता नहीं है, न मोदी छिप करके बाहर करता है, जो भी करता है सामने से करता है, देश के लिए करता है. और आज भी जो लोग मेरे देश के निर्दोष नागरिकों को मारने की हरकत करेंगे, ये नया भारत है, घर में घुस